आप देख रहे हैं बीजापुर इन्फो, मैं आपके साथ खलील कलादगी। आज मुद्दे बिहार में केंद्र मंत्री रमेश जिगजिनी ने मीडिया से बात करते हुए कहा कि बागलकोट और बीजापुर जिले के एक सीट के लिए हो रहे एमएलसी चुनाव में बीजेपी की जीत होना तय है। हर इलेक्शन में कांग्रेस पार्टी पैसों को पानी की तरह बहाती है, पर इस बार जितना भी पैसा बांट लो जीत हमारी होगी। परिषद चुनाव सभे नावेलू कूड़ी माता एल नम सदस्यू कूड़ा कर्सिद मुख्यमंत्री सभ्यना जो हिंदे एरमूर दिन मुद्दू जनसंगी आ कड़े बागलकोट जिले एला तूक मुखंड शासक मुखंड वर्ग एला सभी ಈಗ ಬಿಜಾಪುರ ಇವತ್ತಿನಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಾಳೆ ನಾಡಿದ್ದು ಸುಮಾರು 30ರೊಳಗಾಗಿ ಎಲ್ಲ ಕ್ಷೇತ್ರಗಳ ಒಂದು ಪ್ರಚಾರ ಕೆಲಸವನ್ನು ಮುಗಿಸಬೇಕು. ನಾವೆಲ್ಲ ಎಲ್ಲರೂ ಕೂಡಿ ಅಂತೇಳಿ ತೀರ್ಮಾನ ಮಾಡಿದ್ದೆವು. ಆದರೆ ನನ್ನ ಅನುಭವ ಹೇಳ್ತೀನಿ, ಈ ಚುನಾವಣೆಯಲ್ಲಿ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಗೋಳಪ್ಪಣ್ಣ ಶೆಟಗಾರ ಅವರು ಯಾವ ಸಂದೇಹ ಇಲ್ಲದೆ ಗೆಲ್ತಾರ ಅಂತೇಳಿ ನಾನು ನನಗೆ ಅನಿಸ್ತಾ ಇದ್ದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಶಾಸಕರಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ, ಮೆಂಬರ್ಸ್ ಅದಕ್ಕೆ ಓಟ್ ಹಾಕ್ತಕ್ಕಂಥ ಪಂಚಾಯತಿ ಮೆಂಬರ್ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಪರವಾಗಿ ಇದ್ದಾರೆ. ಹೌದು, ಅವರು ಸ್ವಲ್ಪ ದುಡ್ಡು ಖರ್ಚು ಮಾಡ್ತಾರೆ. ಯಾರು ಕಾಂಗ್ರೆಸ್ನವರು, ನಮ್ಮ ವಿರೋಧ ಪಕ್ಷದವರು ದುಡ್ಡು ಸಾಕಷ್ಟು ಬರೀ ಸ್ವಲ್ಪ ಅಲ್ಲ ಹಳಿ ಹರಿಸ್ಬಿಡ್ತಾರೆ. ಹೆಂಗ ಅಲ್ಲಿ ತಿಕ್ಕೊಂಡ ಭಾಗದಾಗ ಹಳೆ ಹರಿಸ್ಬಿಟ್ರೆ ಚುನಾವಣೆ ಈಗಲೂ ಕೂಡ ಹಳೆ ಹರಿಸ್ತಾ ಆದ್ರೆ ಏನು ಪ್ರಯೋಜನ ಆಗಲ್ಲ. ಸತ್ಯವಾಗಿ ಹೇಳ್ತೀನಿ, ಏನು ಪ್ರಯೋಜನ ಆಗೋದಿಲ್ಲ. ಅವರು ರೊಕ್ಕ ಕೊಟ್ಟರು ತಗೋತಾರೆ, ಓಟ್ ಮಾತ್ರ ಅವ್ರಿಗೆ ಸಿಗೋದಿಲ್ಲ. ಈ ಮಾತನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸಿ, ಖಂಡಿತವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಚುನಾವಣೆ ಒಂದೇ ಅಲ್ಲ, ಹಿಂದೆ ನನಗೂ ಹೇಳಿದ್ರು ಇವರೊಬ್ಬರು ಪಾರ್ಲಿಮೆಂಟ್ ಡೆಮಿ ಕ್ಯಾಂಡಿಡೇಟ್ ಅಂದ್ರೆ ಒಬ್ಬರೇ ಬಿಡ್ತಾರ, ಅವ್ರು ಯಾರನ್ನ ಬಿಡಂಗಿಲ್ಲ. ಅವ್ರಿಗೆ ಅದೊಂದು ಚಟ ಅದ, ಆದ್ರೆ ಅವ್ರೇನ್ ಡಮಿ ಅಲ್ಲ. ನಾವೆಲ್ಲರೂ ಕೂಡ ನಾವು ಪ್ರಣ ಕೊಡ್ತೀವಿ. ಅವರೆಲ್ಲ ಎಲ್ಲ ನಮ್ಮ ಪಕ್ಷದ ಮುಖಂಡರು. ಹೌದು, ಕಲ್ಪಂಡಿಗೆ ಎಲ್ಲರೂ ಇರಬಹುದು ವ್ಯತ್ಯಾಸಗಳು, ಖಂಡಿತವಾಗಿ ಯಾರ ಮನಸ್ಸಿನಲ್ಲೂ ಈ ಚುನಾವಣೆಯಲ್ಲಿ ಆ ವ್ಯತ್ಯಾಸ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ನಲ್ಲಿ ನಮ್ಮ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಆದರೆ ಇದು ಒಂದು ಪ್ಲಸ್ ಆಗಲಿ ಅಂತಕ್ಕಂಥ ಭಾವನೆ ನಮ್ಮೆಲ್ಲರ ಮನಸ್ಸಿನಲ್ಲದ ನಾವು ಖಂಡಿತವಾಗಿ ನಾವು ಗೆಲ್ತೀವಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಆಮೇಲೆ ಇವರು ಡೆಮಿ ಅನ್ನೋದು ಅದು ಬಹಳ ಸತ್ಯಕ್ಕೆ ಬಹಳ ದೂರವಾದದ್ದು. ಇದು ಡೆಮಿ ಕ್ಯಾಂಡಿಡೇಟ್ ಅಲ್ಲ, ಇದು ನಿಜವಾಗಿ ನಾವು ಹೋರಾಟ ಮಾಡಿ ಗೆಲ್ತಕ್ಕಂಥ ಕ್ಯಾಂಡಿಡೇಟ್. ಅಂದ್ರೆ ಈಗ ಅಭ್ಯರ್ಥಿಗಳು ಎಲ್ಲರೂ ಇದ್ದವರಿಗೆಲ್ಲ ಹಣ ಹಂಚ್ತಿದ್ದಾರೆ ಅಂತ ಯಾರು ಯಾರು ಹಣ ಇಲ್ಲ ಚಿಕ್ಕೋಟಗಳಲ್ಲಿ. ಹೌದು, ಅವ್ರು ಅವ್ರಿಗೆ ಅದು ಅದೊಂದೇ ಇದುವಲ್ಲ ಪ್ರಬಲತೆ ಹಂಗಂದು ನೋಡಿದ್ರಲ್ಲ ಎಷ್ಟು ಏನೇನಾಯ್ತು ನಮ್ಮ ಪರಿಸ್ಥಿತಿ. ಆದ್ರೆ ಅವ್ರಿಗೆ ಅದೊಂದು ಚಟ ಅದ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕಾಂಗ್ರೆಸ್ನವ್ರಿಗೆ ಅವ್ರ ಹಣ ಹಂಚುವಂತ ಹೇಳಿ ನಾವು ಎಪ್ಪ ಎಣ್ಣ ಅಂದ್ರು ನಾವು ಗೊತ್ತು. ಕಾಂಗ್ರೆಸ್ ಜೆಡಿಎಸ್ ಅಲೈನ್ಸ್ ಇರೋದ್ರಿಂದ ನಿಮಗೇನ್ರೆ ತೊಂದರೆ ಆಗುತ್ತೆ? ಅದರಿಂದ ಏನೇನು ಆಗೋದಿಲ್ಲ, ಜೀರೋ. ಅದೇನೋ ನಮ್ಗೆ ಅಫೆಕ್ಟ್ ಆಗೋದು, ಅವರೇ ಅಧಿಕಾರ. ಯಾವಾಗೂ ಆಗೋದಿಲ್ಲರಿ, ಯಾವಾಗೂ ಆಗುದಿಲ್ಲ. ಏನೋ ಯಾವುದೋ ಕಾರಣಕ್ಕಾಗಿ ಹಿಂಗೆ ಆಗ್ಬಿಡ್ತು ಅದು ಅಷ್ಟೇ. ವಿಧಾನಸಭೆ ಚುನಾವಣೆಯಲ್ಲಿ ಇದ್ರಾಗಂತೂ ಹಂಗೆ ಆಗದೆ. ಸರಿ, ವಿಧಾನಸಭೆಯಲ್ಲಿ ಒಗ್ಗಟ್ಟಾಗಿಲ್ಲ, ಈಗಲೂ ಬಿಜೆಪಿ ಜಿಲ್ಲಾ ಬಿಜೆಪಿಯಲ್ಲಿ ಹೊರಡುತ್ತಿದೆ ಅಂತ ಮಾಡ್ತಿದೆ. ಯಾರು ಹೇಳಿದ್ರು ನಿಮಗೆ ಮತ್ತು ಬಿಜೆಪಿ ಫೋನ್ ಮಾಡಿ ಹೇಳೋಗ್ಯಾರ ಅವ್ರ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇದು ಯಾರ ಜೊತೆ ಕೆಲವೊಬ್ಬರ ಜೊತೆ ಐತಿ. ಆದ್ರೆ ಇದ್ರಾಗೇನಿಲ್ಲ, ಎಲ್ಲರೂ ಇಲ್ಲ. ಪಕ್ಷದ ಕ್ಯಾಂಡಿಡೇಟ್ ಮೊದಲು ಗೆಲ್ಲಬೇಕು ಅನ್ನೋದು ಒಂದೇ ಒಂದು ಅಭಿಪ್ರಾಯ ಅದ. ಆದ್ರೆ ಯಾವ ಭಿನ್ನಾಭಿಪ್ರಾಯ ಯಾರ ಜೊತೆನೂ ಯಾರ್ದು ಇಲ್ಲ. ನನಗೂ ಕೂಡ ಹೇಳೋಗ್ಯಾರ ಅವ್ರು ನಮ್ಗೆ, ನನ್ ಕೆಲಸದ್ರೆ ಏನಾದ್ರೂ ನಾನು ಬರೋದಿಲ್ಲ ಅಂತ ಹೇಳಿ. ನೀವು ಸುಮ್ಮನೆ ಅದಕ್ಕೆಲ್ಲ ಕನಸುಗಳು ಕಟ್ಕೋಬೇಡ್ರಿ, ನಾವೆಲ್ಲ ಒಂದೇ.